ಹೇ ಫ್ರೆಂಡ್ಸ್, ವೆಲ್ಕಮ್ ಒನ್ಸ್ ಅಗೇನ್. ಈ ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಬೇರೆ ಥರ ಜಾಗದಲ್ಲಿ ಕೂತಿದ್ದೀನಿ. ಸೊ ನಾನೊಂದು ಪೋಲ್ ಮಾಡಿದ್ದೆ, ಯಾವ ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತ ಒಂದು ಕ್ವಶನ್ ಕೇಳಿದ್ದೆ. ಸೊ ಎರಡು ಮೂರು ಟಾಪಿಕ್ಕಲ್ಲಿ ಗೋ ಟು ಪಾಕಿಸ್ತಾನ್ ಅನ್ನೋ ಒಂದು ಟಾಪಿಕ್ ಮೇಲೆ ಮಾತಾಡೋಣ ಅಂತ ಜಾಸ್ತಿ ಇಂಟ್ರೆಸ್ಟ್ ತೋರಿಸಿದ್ರು. ಸೊ ಟುಡೇ ಐಲ್ ಟಾಕ್ ಅಬೌಟ್ ಇಟ್. ಇವತ್ತು ನಾನು ಮಾತಾಡ್ತಾ ಇರೋದು ಇದೇ ಯೂನಿವರ್ಸಲ್ ಟ್ರುತ್ ಅಂತ ನೀವು ಎಕ್ಸೆಪ್ಟ್ ಮಾಡ್ಕೋಬೇಕಾಗಿಲ್ಲ. ಇಲ್ಲಿ ನಾನು ಎಷ್ಟೊಂದು ವೀಡಿಯೋ ಮಾಡ್ತೀನೋ ಅದೆಲ್ಲ ಮೋಸ್ಟ್ಲಿ ಡಿಸ್ಕಷನ್ಗೋಸ್ಕರ. ಇವಾಗ ವಾಟ್ಸಪ್ ಫಾರ್ವರ್ಡ್ಸ್ ಬಂದ ಕೂಡಲೇ ಅಥವಾ ಯಾವುದೋ ಒಂದು ಯೂಟ್ಯೂಬ್ ವೀಡಿಯೋ ನೋಡಿದ ಕೂಡಲೇ ಯಾವುದನ್ನು ಎಕ್ಸೆಪ್ಟ್ ಮಾಡ್ಕೋಬಾರ್ದು, ಮಾಡ್ಕೋಬೇಕಂತಿಲ್ಲ. ಇವಾಗ ನಾನು ಹೇಳೋದನ್ನು ಕೂಡ ಇದನ್ನ ಎಕ್ಸೆಪ್ಟೇ ಮಾಡಬೇಕು ಅಂತಿಲ್ಲ. ನಾನು ಹೇಳಿದ್ದನ್ನು ಯೋಚನೆ ಮಾಡಿ, ನನ್ನ ಅಪೋಸಿಟ್ಟಾಗಿ ಯಾರಾದರೂ ಏನಾದರೂ ಹೇಳಿದ್ರೆ ಅದನ್ನು ಯೋಚನೆ ಮಾಡಿ. ಯಾವುದ್ರಲ್ಲಿ ಜಾಸ್ತಿ ಸತ್ಯ ಇದೆ ಅನಿಸುತ್ತೆ, ಯಾವುದ್ರಲ್ಲಿ ಜಾಸ್ತಿ ವೇಟೇಜ್ ಇದೆ ಅನಿಸುತ್ತೆ, ವಾಟ್ ಮೇಕ್ಸ್ ಸೆನ್ಸ್ ಟು ಯು, ಅದ್ರ ಪ್ರಕಾರ ನೀವೇ ಡಿಸಿಷನ್ ತೊಗೋಬೋದು. ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಥರ ವೀಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಬೋದು. ಸೊ ನಿಮಗೆ ಮುಸ್ಲಿಂ ಫ್ರೆಂಡ್ಸ್ ಇದ್ದಾರಾ? ಮುಸ್ಲಿಂ ಫ್ರೆಂಡ್ಸ್ ನಮ್ಗೆ ಕಡಿಮೆನೇ ಇರ್ತಾರೆ. ನನ್ನನ್ನೇ ತೊಗೊಂಡ್ರೆ ಒಂದು 100 ಜನ ಫ್ರೆಂಡ್ಸಲ್ಲಿ ಒಂದು 2-3 ಜನನೋ ಅದೇ ಥರ ರೇಷ್ಯೋದಲ್ಲಿ ಮುಸ್ಲಿಂ ಫ್ರೆಂಡ್ಸ್ ಇರ್ತಾರೆ. ನಿಮ್ಗೆ ಜಾಸ್ತಿ ಕೂಡ ಇದ್ದಿರ್ಬೋದು. ಆದರೆ ನಮ್ಮ ಸೊಸೈಟಿ ಯಾವ ಥರ ರೆಡಿ ಮಾಡಿಟ್ಟಿದ್ದಾರೆ ಕೆಲವರು ಅಂತ ಹೇಳಿದ್ರೆ, ಈ ಮುಸ್ಲಿಮ್ಸ್ಗೆ ಮತ್ತು ಹಿಂದೂಸ್ಗೆ ಜಾಸ್ತಿ ಒಂಥರ ಕಾಂಟ್ಯಾಕ್ಟೇ ಇರಬಾರ್ದು, ಆದಷ್ಟು ಬೇರೆ ಬೇರೆ ಇರಬೇಕು. ಆ್ಯಕ್ಚುಲಿ ಹಿಂದೂಗಳ ಮನಸ್ಸಲ್ಲಿ ಏನಿದೆ ಅದು ಮುಸ್ಲಿಮಿಗೆ ಗೊತ್ತಾಗಬಾರ್ದು. ಆ್ಯಕ್ಚುಲಿ ಮುಸ್ಲಿಮ್ರು ಏನು ಯೋಚನೆ ಮಾಡ್ತಾರೆ ಅದು ಹಿಂದೂಗಳಿಗೆ ಗೊತ್ತಾಗಬಾರ್ದು. ಹಿಂದೂಗಳು ನಮ್ಮ ಬಗ್ಗೆ ಈ ಥರ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಭ್ರಮೆ ಸೋಷಿಯಲ್ ಮೀಡ್ಯಾದಲ್ಲಿ ಕ್ರಿಯೇಟ್ ಮಾಡ್ತಾರೆ. ಮುಸ್ಲಿಮ್ಸ್ ಈ ಥರ ಅನ್ನೋ ಒಂದು ಭ್ರಮೆ ಸೋಷಿಯಲ್ ಮೀಡ್ಯಾದಲ್ಲಿ ಕ್ರಿಯೇಟ್ ಮಾಡ್ತಾರೆ. ನಾವು ಅವ್ರ ಬಗ್ಗೆ ಅವ್ರು ನಮ್ಮ ಬಗ್ಗೆ ಏನೋ ಒಂದು ಇಮೇಜ್ ಕ್ರಿಯೇಟ್ ಮಾಡಿಬಿಟ್ಟು, ಒಂದು ಹೈಪೊಥೆಟಿಕಲ್ ಸಿಚುವೇಶನ್ ನಾವೇ ಕ್ರಿಯೇಟ್ ಮಾಡ್ಕೊಂಬಿಟ್ಟು ಇದರಲ್ಲೇ ನಮ್ಮ ಒಂದು ವೈರತ್ವ ಅದರಲ್ಲಿ ನಾವು ಡೆವಲಪ್ ಮಾಡ್ಕೊಂಬಿಟ್ಟಿದ್ವಿ. ಈ ಥರ ನ್ಯೂಸ್ ಕ್ರಿಯೇಟ್ ಮಾಡೋರು, ಈ ಥರ ವಿಷ ಹರಡಿಸೋರು, ಅವ್ರೇನು ನಮಗೆ ಕೊಡ್ತಾರೋ ನಾವು ಅದನ್ನೇ ತಗೋತೀವಿ. ಇದನ್ನು ಸೋಷಲ್ ಮತ್ತು ಪೊಲಿಟಿಕಲ್ ಗೇಮ್ಸ್ಗೆ ಯೂಸ್ ಮಾಡ್ಕೋತಾ ಇದ್ದಾರೆ ಅಂತ ನನಗನ್ಸುತ್ತೆ. ಸೊ ನಿಮಗೇನಾದರೂ ಮುಸ್ಲಿಂ ಫ್ರೆಂಡ್ಸ್ ಇದ್ದರೆ ಅವ್ರಿಗೊಂದು ಕ್ವೆಶನ್ ಕೇಳಿ ನೋಡಿ, ಪಾಕಿಸ್ತಾನ್ಗೆ ಹೋಗ್ತೀರಾ ಅಥವಾ ದುಬೈಗೆ ಹೋಗ್ತೀರಾ ಅಂತ ನಿಮಗೇನು ಅನಿಸುತ್ತೆ? ಅವ್ರು ಏನು ಆಪ್ಷನ್ ತಗೋತಾರೆ? 99% ಪಾಸಿಬಿಲಿಟಿ ಅವ್ರು ದುಬೈಗೆ ಹೋಗ್ತಾರೆ. ಮನುಷ್ಯರು ಯಾವುದಾದ್ರೂ ಒಂದು ದೇಶಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಒಂದು ಬೆಟರ್ ಲೈಫ್ಗೋಸ್ಕರ ಹೋಗೋದು. ಒಬ್ಬ ಒಂದು ದೇಶದಲ್ಲಿ ಹುಟ್ಟಿದ್ರೆ ಆವಾಗಲೇ ಆ ದೇಶದ ಜೊತೆ ಒಂದು ಇಮೋಷನಲ್ ಕನೆಕ್ಟ್ ಆಗುತ್ತೆ ಹೊರತು ಸುಮ್ಮನೆ ನ್ಯೂಸ್ ಪೇಪರಲ್ಲಿ ಓದ್ಬಿಟ್ಟು ಟಿವಿಯಲ್ಲಿ ನೋಡಿಬಿಟ್ಟು ನ್ಯಾಚುರಲಿ ಅದ್ರ ಬಗ್ಗೆನೋ ಪ್ರೀತಿ ಬಂದ್ಬಿಡಲ್ಲ. ಅಲ್ಲೇನಾದರೂ ಅವ್ನು ಹೋಗಿ ಸೆಟ್ಲ್ ಆಗಬೇಕು ಅಂತಿದ್ರೆ ಅವನು ತನ್ನ ಸ್ವಾರ್ಥಕ್ಕೋಸ್ಕರ ತನ್ನೊಂದು ಬೆಟರ್ ಲೈಫ್ ಇರಬೇಕಂತ ಹೋಗ್ತಾನೆ ಹೊರತು ಆ ದೇಶ ಉದ್ಧಾರ ಮಾಡಬೇಕು ನಾನು ಅಂತ ಹೋಗಲ್ಲ. ಸೊ ನನ್ನ ಪ್ರಕಾರ ನೀವು ಯಾವುದೋ ಒಂದು ಮುಸ್ಲಿಮಿಗೆ ಕೇಳಿದ್ರೆ ನೀವು ಪಾಕಿಸ್ತಾನ್ಗೆ ಹೋಗ್ತೀಯಾ ನೀನು ದುಬೈಗೆ ಹೋಗ್ತೀರ, ನಾನು ದುಬೈಗೆ ಅಂತ ಹೇಳ್ತಾನೆ. ಬಿಕಾಸ್ ದಿ ವಿಲ್ ಬಿ ಹ್ಯಾವಿಂಗ್ ಅ ಬೆಟರ್ ಲೈಫ್. ಯಾರು ಹೋಗೇ ಇಲ್ಲ ಪಾಕಿಸ್ತಾನ್ಗೆ ಅಂತಲ್ಲ, ಹೋಗಿದ್ದಾರೆ, ಅವ್ರದ್ದೇ ಏನೋ ಒಂದು ಸಿಚುವೇಶನ್ ಬಂದಿರ್ಬೋದು, ಆದರೆ ಗಿವನ್ ಎ ಚಾಯ್ಸ್ ದುಬೈಗೆ ಹೋಗ್ತಾರೆ. UAE 2020 ಅದು ಫಿಗರ್ಸ್ ಇತ್ತು, 2021 ಫಿಗರ್ಸ್ ಗೊತ್ತಿಲ್ಲ, 10,000 ಜನ ಹಿಂದೂಗಳು ಅಲ್ಲಿದ್ದಾರೆ. ನನ್ನ ಫ್ರೆಂಡ್ಸ್ ವಾಪಸ್ ಬರಬೇಕಾಗುತ್ತೆ ಇಂಡಿಯಾಕ್ಕೆ, ಇಷ್ಟೊಂದು ದಿನ ನಾವು ದುಬೈಯಲ್ಲಿ ಕೆಲಸ ಮಾಡಿದ್ರು ಒಂದು ಸಿಟಿಸನ್ಶಿಪ್ ಕೊಡಲ್ಲ ಅವರು ಅಂತ. ಆದರೆ ಇಂಡಿಯಾದಲ್ಲಿರೋ ಮುಸ್ಲಿಮ್ಸಿಗೆ ನಾವು ಗೋ ಟು ಪಾಕಿಸ್ತಾನ್ ಅಂತೀವಿ. ಗೋ ಟು ದುಬೈ ಯಾಕನ್ನಲ್ಲ, ಬರೀ ಮುಸ್ಲಿಮ್ಸ್ ಮಾತ್ರ ಅಲ್ಲ, ಹಿಂದೂಗಳು ಅಲ್ಲಿ ಹೋಗ್ಬೇಕಂತಿರ್ತಾರೆ, ಅಲ್ಲಿ ಹೋಗಿ ಸೆಟ್ಲ್ ಆಗಬೇಕು ಅಂತಿರ್ತಾರೆ. ಆದರೂ ಕೂಡ ಮುಸ್ಲಿಮ್ಸ್ಗೆ ಏನಾದರೂ ಹೇಳಬೇಕು ಅಂತ ಹೇಳಿದ್ರೆ ಗೋ ಟು ಪಾಕಿಸ್ತಾನ್. ಯಾರಾದರೂ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಪೊಲಿಟಿಕಲ್ ಪಾರ್ಟಿಗೆ ಏನಾದರೂ ಕ್ರಿಟಿಸೈಸ್ ಮಾಡಿದ್ರು ಅಂತ ಹೇಳಿದ್ರೆ ಗೋ ಟು ಪಾಕಿಸ್ತಾನ್. ಇಕನಾಮಿಕಲ್ ಕ್ರೈಸಿಸ್ ಇದೆ, ಫಿನಾನ್ಷಿಯಲ್ ಕ್ರೈಸಿಸ್ ಇದೆ, ಏನೋ ಒಂದು ನಾವು ಪ್ರಾಬ್ಲಮ್ಸ್ ಎತ್ತಿ ಹಿಡಿದ್ಬಿಟ್ರೆ ಗೋ ಟು ಪಾಕಿಸ್ತಾನ್. ಅಥವಾ ಮುಸ್ಲಿಮ್ಸ್ ಏನಾದರೂ ಯಾವುದಾದ್ರೂ ಒಂದು ವಿಷಯದಲ್ಲಿ ಅವರೇನಾದರೂ ಫೈಟ್ ಮಾಡೋದಕ್ಕೆ ಬಂದರೆ ಗೋ ಟು ಪಾಕಿಸ್ತಾನ್. ಸೊ ಈ ಥರ ನಾನು ಕ್ವೆಶನ್ ಕೇಳಿದ್ರೆ ಕೆಲವರಿಂದ ಒಂದು ಆನ್ಸರ್ ಬರ್ಬೋದು. ಏನು ಅಂತ ಹೇಳಿದ್ರೆ, ಯಾವುದೋ ಒಂದು ದಿನ ಯಾವುದೋ ಒಬ್ಬ ಹುಡುಗ ಅವನ ಒಂದು ಮನೆ ಮೇಲೆ ಒಂದು ಪಾಕಿಸ್ತಾನ್ ಧ್ವಜ ಹಾರಿಸಿದ್ದಾನೆ. ಕ್ರಿಕೆಟ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಇರುವಾಗ ಯಾವುದೋ ಒಂದು ಏರಿಯಾದವರು ಪಾಕಿಸ್ತಾನ್ ಗೆದ್ದಾಗ ಅವ್ರು ಖುಷಿಯಾಗಿದ್ದರು. ಈ ಥರ ಸಿಚುವೇಶನ್ ನಿಮ್ಗೆ ನಾರ್ಮಲಿ ನೋಡೋದಕ್ಕೆ ಸಿಗೋದಿಲ್ಲ. ಮಿಡಲ್ ಕ್ಲಾಸ್ ಅಲ್ಲಾಗಲಿ, ಅಪ್ಪರ್ ಮಿಡಲ್ ಕ್ಲಾಸ್ ಅಲ್ಲಾಗಲಿ, ರಿಚ್ ಫ್ಯಾಮಿಲೀಸ್ ಅಲ್ಲಾಗಿ ಸಿಗೋದಿಲ್ಲ. ಸೊ ಯಾವುದೋ ಒಂದು ಸ್ಲಮ್ ಏರಿಯಾದಲ್ಲೋ ಅಥವಾ ಯಾವುದೋ ಒಂದು ಪೊರ್ಕಿಗಳಿರುವಂಥ ಜಾಗದಲ್ಲೋ ಅಥವಾ ಏನೋ ಒಂದು ಕಾಂಟ್ರವರ್ಸಿ ಇರುವಂಥ ಜಾಗದಲ್ಲೂ ಈ ಥರ ಒಂದು ಸಿಚುವೇಶನ್ ನಡಿಬೋದು. ನಮ್ಮ ದೇಶದಲ್ಲಿರುವಾಗ ಅವ್ನ ಪೊರ್ಕೆ ಆಗಲಿ, ಅವ್ನ ಸ್ಲಮ್ ಅವನಾಗಲಿ, ಏನೇ ಆಗಲಿ, ಅವ್ನು ಪಾಕಿಸ್ತಾನ್ ಪರವಾಗಿ ಯಾಕೆ ಮಾತಾಡಬೇಕು ಅಂತ ನಿಮಗೆ ಅನಿಸ್ಬೋದು. ಫ್ಯಾರ್ ಇನಫ್. ಇದು ನಿಜವಾಗ್ಲೂ ಪಾಕಿಸ್ತಾನ್ ಮೇಲೆ ಪ್ರೀತಿಯಿಂದನೇ ಬರೋದಾ ಅಥವಾ ಯಾವುದೋ ಬೇರೆ ಸಿಚುವೇಶನ್ ಕ್ರಿಯೇಟ್ ಆಗಿರುತ್ತಾ, ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಈ ಒಂದು ಸಿಚುವೇಶನ್ನ ನಾನು ಯಾವ ರೀತಿ ಪರ್ಸೀವ್ ಮಾಡ್ತೀನೋ ಅದೇ ಥರನೇ ನೀವು ಅದನ್ನು ಎಕ್ಸೆಪ್ಟ್ ಮಾಡಬೇಕು ಅಂತ ಇಲ್ಲ. ನೀವು ಅದ್ರ ಬಗ್ಗೆ ಯೋಚನೆ ಮಾಡಿಬಿಟ್ಟು ನಿಮ್ಮದೇ ಆದಂಥ ಡಿಸಿಷನ್ ನೀವು ತೊಗೋಬೋದು. ಕೆಲವು ವರ್ಷಗಳ ಹಿಂದೆ IT ಕಂಪ್ನಿ ಕೆಲಸ ಮಾಡುವಾಗ ನಮ್ಮದೊಂದು ವರ್ಕ್ ಸ್ಟೇಷನ್ಸ್ ಅಂತ ಇರುತ್ತೆ, ಒಂದು ಲ್ಯಾಪ್ಟಾಪ್ ಜೊತೆ ನಾವು ವರ್ಕ್ ಮಾಡ್ತಾ ಇರ್ತೀವಿ. ಸೊ ನಾನೊಂದು ಕಾರ್ನರ್ ಕೂತ್ಕೊಂಡಿದ್ದೀನಿ, ನನ್ನ ಪಕ್ಕದಲ್ಲಿ ಇನ್ನೊಬ್ಬ ಕೂತ್ಕೊಂಡಿದ್ದಾನೆ, ಅವನು ತಮಿಳು, ಅವನು ಬೆಂಗಳೂರಲ್ಲೇ ಫುಲ್ ಫ್ಯಾಮಿಲಿ ಸೆಟ್ಲ್ ಆಗಿರೋದು, ಅವನು ಆಲ್ಮೋಸ್ಟ್ ಬೆಂಗಳೂರಿಯನ್, ಕನ್ನಡದವನೇ ಆಗಿಬಿಟ್ಟಿದ್ದಾನೆ, ಆದರೆ ಅವನ ಮದರ್ ಟಂಗ್ ತಮಿಳು ಅಷ್ಟೇ. ಸೊ ನನ್ನ ಹಿಂದ್ಗಡೆ 2 ಲೋಕಲೈಟ್ಸ್ ಕೂತ್ಕೋತಾ ಇದ್ರು, IPL ಟೈಮ್ ಅದು. ನನಗೆ
ಮತ್ತು ನನ್ನ ಪಕ್ಕ ಕೂತ್ಕೊಳ್ಳುವಂಥ ತಮಿಳಿಯನ್ಗೆ ಇಬ್ಬರಿಗೂ ಕ್ರಿಕೆಟ್ ಅಂದ್ರೇ ಇಂಟ್ರೆಸ್ಟ್ ಇಲ್ಲ. ಇವತ್ತು ನನಗೆ ಇಂಟ್ರೆಸ್ಟ್ ಇಲ್ಲ. ಈ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಟ್ವಿಟರಲ್ಲಿ ಟ್ರೆಂಡ್ ಆಗುತ್ತಲ್ಲ, ಇಂಡಿಯಾ ವಿನ್ ಆದಮೇಲೆ ಅಥವಾ ಪಾಕಿಸ್ತಾನ್ ವಿನ್ ಆದಮೇಲೆ ಅದು ಟ್ರೆಂಡ್ ಆದಮೇಲೆ ಒಂದು ಮ್ಯಾಚ್ ನಡೀತಾ ಇದೆ ಅಂತ ಗೊತ್ತಾಗುತ್ತೆ ಹೊರತು ಅದರ್ವೈಸ್ ನನಗೆ ಕ್ರಿಕೆಟಲ್ಲಿ ಏನೂ ಇಂಟ್ರೆಸ್ಟ್ ಇಲ್ಲ. ನನ್ನ ಪಕ್ಕದಲ್ಲಿ ಕೂತ್ಕೊಳ್ಳೋಂಥ ಆ ತಮಿಳಿಯನ್ ಕೂಡ ಅದೇ ಸ್ವಭಾವದ, ಅವನಿಗೂ ಕ್ರಿಕೆಟ್ ಅಂದರೆ ಏನೂ ಇಂಟ್ರೆಸ್ಟ್ ಇಲ್ಲ. ಅವನಿಗೆ ಈ ನ್ಯಾಷನಲ್ ಜಿಯೋಗ್ರಫಿ ಚಾನಲ್, ಡಿಸ್ಕವರಿ ಚಾನಲ್ ಇಂಥದ್ರಲ್ಲಿ ಜಾಸ್ತಿ ಫೋಕಸ್ ಮಾಡ್ಕೊಂಡು ಇರೋನು ಅವನು. ಒಂದಿನ ಏನಾಯಿತು ಅಂತ ಹೇಳಿದ್ರೆ, ನನ್ನ ಹಿಂದ್ಗಡೆ ಕೂತ್ಕೋತಾರಲ್ಲ ಇಬ್ಬರು ಲೋಕಲೈಟ್ಸ್ ಕನ್ನಡದವರು, ಅವ್ರು ಬಂದುಬಿಟ್ಟು ನನ್ನ ಪಕ್ಕದಲ್ಲಿ ಕೂತ್ಕೊಳ್ಳೋ ತಮಿಳಿಯನ್ಗೆ ಟೀಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಬೆಂಗಳೂರು ಮತ್ತು ಚೆನ್ನೈ ಮ್ಯಾಚ್ ಇತ್ತು, ಬೆಂಗಳೂರು ಗೆದ್ದಿತ್ತು. ಸೊ ಅವ್ರು ಬಂದುಬಿಟ್ಟು ಅವನಿಗೆ, ಏನೋ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ಯಾ, ಮಾತಾಡ್ತಾನೆ ಇಲ್ಲ ಇವತ್ತು, ನನ್ನ ಐ ಪಿ ಎಲ್ ಮ್ಯಾಚ್ ನೋಡಿದ್ಯಾ ಅಂತವ್ರು ಈ ಥರ ಮಾತಾಡ್ತಾ ಇದ್ರು. ಅವನಿಗೆ ಐ ಪಿ ಎಲ್ ನಡೀತಾ ಇದೆ ಅಂತ ಗೊತ್ತಿದೆ, ಆದರೆ ಇವ್ರು ಈ ಥರ ಯಾಕೆ ಕೇಳ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಪ್ರೀವಿಯಸ್ ಡೇ ಬೆಂಗಳೂರು ವರ್ಸಸ್ ಚೆನ್ನೈ ಇತ್ತು ಅಂತಲೇ ಅವನಿಗೆ ಗೊತ್ತಿಲ್ಲ. ಸೊ ಅವನು, ಏನು ಮ್ಯಾಚ್ ಇತ್ತಾ, ನಾನು ನೋಡಿಲ್ವಲ್ಲ, ಈ ಥರ ಒಂದು ಕನ್ವರ್ಸೇಷನ್ ಅವನು ಸ್ಟಾರ್ಟ್ ಮಾಡಿದ. ಸೊ ಇವ್ರು ಲೋಕಲ್ಸ್ ಇಬ್ಬರು ಕೂಡ, ಏಯ್ ನಾಟಕ ಮಾಡಬೇಡ ನೀನು, ನೀವೆಲ್ಲ ಚೆನ್ನೈ ಸಪೋರ್ಟರ್ಸ್, ನಮ್ಗೆ ಗೊತ್ತಿಲ್ವಾ ಸಿ ಎಸ್ ಐ ಸಪೋರ್ಟ್ ಮಾಡೋರು, ನೀವು ನಿಮ್ಮ ಟೀಮ್ ಸೋತಿದೆ ಅಂತ ಹೇಳಿಬಿಟ್ಟು ನನಗೇನು ಗೊತ್ತೇ ಇಲ್ಲ, ಮ್ಯಾಚ್ ನೋಡೇ ಇಲ್ಲ ಅನ್ನೋ ಥರ ಆಡ್ತಾ ಇದ್ದಾನೆ ಅಂತ ಹೇಳಿದ್ರು. ಅವನು ಅವ್ರ ಹತ್ರ ಜಾಸ್ತಿ ಏನು ಅದ್ರ ಬಗ್ಗೆ ಆರ್ಗ್ಯುಮೆಂಟ್ ಮಾಡೋದಕ್ಕೆ ಹೋಗಿಲ್ಲ. ಆದರೆ ನನಗೆ ಆ ಸಿಚುವೇಷನ್ ಅರ್ಥ ಆಗ್ತಾ ಇತ್ತು. ಓವರ್ಆಲ್ ಕ್ರಿಕೆಟ್ ಅಷ್ಟು ಇಷ್ಟ ಇಲ್ಲ, ಆದರೂ ಐ ಪಿ ಎಲ್ ಸ್ವಲ್ಪ ಫಾಲೋ ಮಾಡ್ತಾ ಇದ್ದೆ. ಆದರೆ ನನಗೆ ಈ ಸಿಚುವೇಷನ್ ಗೊತ್ತು, ಅವನು 100% ಮ್ಯಾಚ್ ನೋಡಿಲ್ಲ ಅಂತಲೂ ಗೊತ್ತು, ಅವನಿಗೆ ಯಾವುದು ಪ್ರಿಫರೆನ್ಸ್ ಇಲ್ಲ ಅಂತಲೂ ಗೊತ್ತು. ಆದರೆ ಈ ಥರ ಒಂದು ಸ್ಟೇಟ್ಮೆಂಟ್ ಮಾಡಿ, ನೀನು ಚೆನ್ನೈ ಅವನು, ನೀನು ಅದನ್ನು ಸಪೋರ್ಟ್ ಮಾಡ್ತೀಯ, ನೀನು ಆ ಟೀಮ್ ಅವನು, ಈ ಥರ ಏನಾದರೂ ಮಾತಾಡಿದ್ರೆ ನಾವು ವರ್ಚುವಲಿ ಒಂದು ನೆಗೆಟಿವ್ ಕ್ರಿಯೇಟ್ ಮಾಡ್ತೀವಿ. ಅದು ಹೇಗಿರುತ್ತೆ ಅಂತ ಹೇಳಿದ್ರೆ, ಇವಾಗ ಅವನ ಮನಸ್ಸಲ್ಲಿ ಅದು ಕೂತ್ಕೊಂಡ್ಬಿಟ್ಟಿದೆ, ನಾನು ಚೆನ್ನೈ ಸಪೋರ್ಟ್ ಮಾಡ್ತಾನೂ ಇರಲಾಗಿತ್ತು, ನಾನು ಕ್ರಿಕೆಟು ನೋಡ್ತಾ ಇರಲಾಗಿತ್ತು, ಇಷ್ಟೊಂದು ದಿನ ನನ್ನ ಫ್ಯಾಮಿಲಿ ಬೆಂಗಳೂರಲ್ಲಿದ್ದೆ, ನಾನು ಬೆಂಗಳೂರಲ್ಲಿದ್ದೀನಿ, ಆದರೆ ಇವ್ರು ಬಂದುಬಿಟ್ಟು ನನ್ನ ಐಡೆಂಟಿಟಿ ಚೆನ್ನೈ, ನನ್ನ ಐಡೆಂಟಿಟಿ ತಮಿಳ್, ಈ ಥರ ಮಾಡಿಬಿಟ್ಟಿದ್ದಾರೆ. ಅವನು ಓಪನ್ ಆಗೋದು ಹೇಳದೇ ಇದ್ದರೂ ಅವನ ಮನಸ್ಸಲ್ಲಿ ಅದು ಬರುತ್ತೆ, ಒಂದು ಡಿವೈಡ್ ಕ್ರಿಯೇಟ್ ಆಗುತ್ತೆ, ಒಂದು ನೆಗೆಟಿವ್ ಎನ್ವೈರ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಕ್ಯಾಶುವಲಿ ಮಾತಾಡುವಾಗ ನಾನು ಅವ್ರ ಹತ್ರ ಹೋಗಿ ಹೇಳಿದೆ, ಇಲ್ಲ ಅವ್ನು ಕ್ರಿಕೆಟೇ ನೋಡದೆ ಇರೋನು, ನೀವು ಸುಮ್ಮನೆ ಹೋಗಿಬಿಟ್ಟು ಚೆನ್ನೈ ಸಪೋರ್ಟರ್, ಸಿ ಎಸ್ ಕೆ ಸಪೋರ್ಟರ್ ಅಂತ ಹೇಳಿದ್ರೆ, ಅಲ್ಲ ಅವ್ನು ಸಪೋರ್ಟ್ ಮಾಡಿದ್ರು ಅದರಲ್ಲೇನು ತಪ್ಪಿಲ್ಲ, ಎಲ್ಲರಿಗೂ ಅವರವರ ಒಂದು ಟೀಮ್ ಸಪೋರ್ಟ್ ಮಾಡುವಂಥ ಒಂದು ಅಧಿಕಾರ ಇದೆ. ಆದರೆ ಇವನ್ ಕೇಸಲ್ಲಿ ಅವನಿಗೆ ಅವನ ಮ್ಯಾಚ್ ನಡೆದಿದೆ ಅಂತಲೂ ಗೊತ್ತಿಲ್ಲ, ಅವನು ಸಪೋರ್ಟು ಮಾಡ್ತಾ ಇಲ್ಲ ಆಗಿತ್ತು. ಅವ್ರು ಅದನ್ನು ಎಕ್ಸೆಪ್ಟ್ ಮಾಡಿಲ್ಲ, ಏ ನಿನಗೇನು ಗೊತ್ತಿಲ್ಲ, ಇವರೆಲ್ಲ ಒಂದೇ, ಎಲ್ಲರೂ ಸೇರ್ಕೊಂಡು ಸಿ ಎಸ್ ಕೆನೇ ಸಪೋರ್ಟ್ ಮಾಡೋದು, ಈ ಥರ ಮಾತಾಡಿದ್ರು. ಸೊ ನಾನು ಅದ್ರ ಬಗ್ಗೆ ಜಾಸ್ತಿ ಡಿಸ್ಕಷನ್ ಮಾಡೋದಕ್ಕೆ ಹೋಗಿಲ್ಲ, ಅದನ್ನಲ್ಲೇ ಬಿಟ್ವಿ. ನಾವು ನೆಕ್ಸ್ಟ್ ಟೈಮ್ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಇರುವಾಗ, ಆರ್ ಸಿ ಬಿ ಯಾವಾಗ ಸೋತೋ, ಇವನು ವಾಪಸ್ ಬಂದುಬಿಟ್ಟು, ಏನೋ ಎಲ್ಲರೂ ಸುಮ್ಮನೆ ಇದ್ದೀರಾ, ಆರ್ ಸಿ ಬಿ ಸೋತು ಹೋಯ್ತಂತನಾ, ಈ ಥರ ಹೇಳಿಬಿಟ್ಟ. ಆಬ್ವಿಯಸ್ಲಿ ಸ್ವಲ್ಪ ಆರ್ಗ್ಯುಮೆಂಟ್ ಆಯಿತು, ಆಮೇಲಲ್ಲೇ ಮುಗೀತು. ಇವಾಗ ಈ ಸಿಚುವೇಶನ್ ನೋಡಿ, ಈ ಸಿಚುವೇಶನ್ ಅರ್ಥ ಮಾಡ್ಕೊಳ್ಳಿ. ಅವನಿಗೆ ಸಿ ಎಸ್ ಕೆ ಸೋತೋ, ಸಿ ಎಸ್ ಕೆ ಗೆಲ್ತೋ, ಆರ್ ಸಿ ಬಿ ಗೆತ್ತೋ, ಆರ್ ಸಿ ಬಿ ಸೋತೋ, ಇದರಲ್ಲೆಲ್ಲ ಇಂಟ್ರೆಸ್ಟೇ ಇಲ್ಲ ಅವನಿಗೆ, ಅವನದೇ ಯಾವುದು ಬೇರೆ ಲೋಕದಲ್ಲಿ ಇರ್ತಾ ಇದ್ದ. ಆದರೆ ಯಾರೋ ಒಬ್ಬರ ಜೊತೆ ನಾವು ಈ ರೀತಿ ಮಾತಾಡಿದಾಗ, ಈ ರೀತಿ ಹರ್ಟ್ ಮಾಡಿದಾಗ, ಆ ಒಂದು ಟೈಮಲ್ಲಿ ಅವ್ರಿಗದು ಸಂಬಂಧ ಇಲ್ಲದೇ ಇರುವಂಥ ವಿಷಯ ಆಗಿದ್ದರೂ ಕೂಡ, ಇನ್ನೊಂದು ಸಿಚುವೇಶನ್ ಬಂದಾಗ ಇವ್ರನ್ನ ವಾಪಸ್ ಹರ್ಟ್ ಮಾಡೋಣ ಅನ್ನೋ ಒಂದು ಫೀಲಿಂಗ್ ಕ್ರಿಯೇಟ್ ಆಗುತ್ತೆ. ಇದು ಎಲ್ಲರಲ್ಲೂ ಆಗುತ್ತೆ, ಹಸ್ಬೆಂಡ್ ವೈಫಲ್ಲಾಗಿರ್ಬೋದು, ಫ್ರೆಂಡ್ಸಲ್ಲಾಗಿರ್ಬೋದು, ನೀನು ನನಗೆ ಹರ್ಟ್ ಮಾಡಿದೆ, ನಾನು ಹಿಂಗೆ ಟಿಟ್ ಫಾರ್ ಟ್ಯಾಟ್ ಮಾಡ್ತೀನಿ ಅಂತ. ಏನೂ ಇಂಟ್ರೆಸ್ಟೇ ಇಲ್ಲದಿದ್ದವನು ಆ ಮ್ಯಾಚಿಗೆ ವೇಟ್ ಮಾಡ್ದ, ಸೋಲ್ಲಿ ಅಂತ ಕಾದ್ಬಿಟ್ಟು ವಾಪಸ್ ಬಂದುಬಿಟ್ಟು ಆ ಇಬ್ಬರು ಲೋಕಲ್ಸಿಗೆ ಟೀಸ್ ಮಾಡಿಬಿಟ್ಟು ಹೋದ. ನೋಡಿ ಹೇಗೆ ಚೇಂಜ್ ಆಗಿಬಿಡುತ್ತೆ. ಅವ್ರು ನನ್ನ ಹತ್ರ ಬಂದುಬಿಟ್ಟು ಅದನ್ನು ನೀನು ಹೇಳ್ತಾ ಇದೆಯಲ್ಲ ಅವನಿಗೇನು ಇಂಟ್ರೆಸ್ಟ್ ಇಲ್ಲ, ಇಂಟ್ರೆಸ್ಟ್ ಇಲ್ಲ ಅಂತ, ಇವತ್ತು ನೋಡು ಬಂದುಬಿಟ್ಟು ಆರ್ ಸಿ ಬಿ ಸೋತ್ತು ಅಂತ ಎಷ್ಟು ಖುಷಿ ಪಡ್ತಾ ಇದ್ದಾನೆ. ನಾನು ಅವ್ರಿಗೇನು ಹೇಳಿ, ಇವಾಗ ನಾನು ಇದೆಲ್ಲ ಸಿಚುವೇಶನ್ ನೋಡ್ತಾ ಇದ್ದೆ, ಈ ಸಿಚುವೇಶನ್ ಹೇಗೆ ಕ್ರಿಯೇಟ್ ಆಯಿತು ಅಂತಲೂ ನನಗೆ ಗೊತ್ತು. ಆದರೆ ಅವ್ರಿಗೆ ಇದನ್ನು ಅರ್ಥ ಮಾಡಿ ಹೇಳುವಂಥ ಪರಿಸ್ಥಿತಿ ನಾನಿಲ್ಲ, ಯಾಕಂದರೆ ಇವಾಗ ಇಮೋಷನ್ ಎರಡು ಕಡೆಯೂ ಇದೆ. ಅವರಿಬ್ಬರಿಗೆ ಇವನ್ನ ಹರ್ಟ್ ಮಾಡಬೇಕು ಚೆನ್ನೈ ಸಿ ಎಸ್ ಕೆ ತೊಗೊಂಬಿಟ್ಟು, ಇವನಿಗೆ ಅವ್ರನ್ನ ಹರ್ಟ್ ಮಾಡಬೇಕು ಆರ್ ಸಿ ಬಿ ವಿಷಯ ತೊಗೊಂಬಿಟ್ಟು. ನಾವು ಈ ಸ್ಟೀರಿಯೋ ಟೈಪ್ ಮಾಡೋದಾಗಲಿ ಅಥವಾ ಇವನು ಹೀಗೇ ಇರ್ಬೋದು ಅಂತ ಎಸ್ಯೂಮ್ ಮಾಡ್ಕೊಳ್ಳೋದಾಗಲಿ ಈ ಥರ ಮಾಡಬಾರ್ದು. ಸೊ ಯಾವುದೇ ಒಂದು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇರುವಾಗ ಈ ಇಂಡಿಯಾ ಗೆದ್ದ ಕೂಡಲೇ ಕೆಲವರು ಬುದ್ಧಿವಂತರು ತಲೆ ಉಪಯೋಗಿಸ್ಕೊಂಡ್ಬಿಟ್ಟು ಕೆಲವು ಗುಂಪುಗಳನ್ನು ಈ ಅನ್ಎಂಪ್ಲಾಯ್ಡ್ ಯೂತ್ಸ್ ಎಲ್ಲ ಬೇಕಾದ್ರೆ ಸಿಗ್ತಾರೆ ಈ ಪೊಲಿಟಿಕಲ್ ಪಾರ್ಟೀಸ್ಗೆ ಮತ್ತು ಕೆಲವ್ರಿಗೆ. ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಆದಾಗ ಇಂಡಿಯಾ ಗೆಲುವನ್ನು ಸೆಲೆಬ್ರೇಟ್ ಮಾಡೋದಕ್ಕೆ ಆ ಮುಸ್ಲಿಂ ಏರಿಯಾ ಹೋಗಿ ಸೆಲೆಬ್ರೇಟ್ ಮಾಡುವ ಅಂತ ಹೇಳ್ತಾರೆ. ಅದು ಎಂಥವ್ರ ಮನೆ ಟಾರ್ಗೆಟ್ ಅಂತ ಹೇಳಿದ್ರೆ ಈ ಅನ್ಎಜುಕೇಟೆಡ್ ಹಾಟ್ ಬ್ಲಡ್ ಇರೋ ಯೂತ್ ಇರ್ತಾರಲ್ಲ, ಉರ್ಕೊಂಬಿಟ್ಟು ರಿಯಾಕ್ಷನ್ ಕೊಡೋರು, ಅಂಥವ್ರ ಮನೆ ಹತ್ರ ಹೋಗ್ಬಿಟ್ಟು ಅಂಥವ್ರ ಏರಿಯಾದಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಅಲ್ಲೇ ಯಾಕೆ ನೀವು ಹೋಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಕೇಳಿದ್ರೆ, ಇಂಡಿಯಾ ನಾವು ಎಲ್ಲಿ ಬೇಕಾದ್ರೆ ಸೆಲೆಬ್ರೇಟ್ ಮಾಡ್ತೀವಿ, ನಮ್ಮ ದೇಶದಲ್ಲಿ ನಾವು ಎಲ್ಲಿ ಬೇಕಾದ್ರೆ ಸೆಲೆಬ್ರೇಟ್ ಮಾಡೋಕ್ಕಾಗಲ್ವಾ ಅಂತ ಹೇಳ್ತಾರೆ. ಆದರೆ ಇವ್ರ ಇಂಟೆನ್ಷನ್ ಇಂಡಿಯಾದಲ್ಲಿ ಸೆಲೆಬ್ರೇಟ್ ಮಾಡೋದಾಗಿರಲ್ಲ, ಕೆಲವು ಸ್ಪೆಸಿಫಿಕ್ ಫ್ಯಾಮಿಲೀಸನ್ನ ಆ ಒಂದು ಸ್ಪೆಸಿಫಿಕ್ ಕಮ್ಯುನಿಟಿನ ಟ್ರಿಗರ್ ಮಾಡೋದಾಗಿರುತ್ತೆ. ಅವ್ರಿಗೆ ಗೊತ್ತಿರಲ್ಲ ಅದು, ಅವ್ರು ಈ ಚಾನ್ಸನ್ನು ಎಕ್ಸ್ಪ್ಲಾಯ್ಟ್ ಮಾಡಿಬಿಟ್ಟು ಇವರು ಊರ್ಸೋಣ ಅಂತ ಹೋಗಿರ್ತಾರೆ. ಆದರೆ ಅವ್ರ ಹಿಂದೆ ತುಂಬ ತಲೆ ಇರೋರು ಈ ಕೆಲಸ ಮಾಡಿಸ್ತಾ ಇರ್ತಾರೆ. ಈ ಟ್ರಿಗರ್ಸ್ ಇರುತ್ತಲ್ಲ, ಇದು ಇಲೆಕ್ಷನ್ ಹತ್ರ ಬರ್ತಾ ಜಾಸ್ತಿ ಆಗಿಬಿಡುತ್ತೆ.
ಯಾವುದಾದ್ರೂ ಒಂದು ಮ್ಯಾಚ್ ಇರಲಿ, ಗಣೇಶ ಚತುರ್ಥಿ ಇರಲಿ, ಏನೋ ಒಂದಿರಲಿ, ಟ್ರಿಗರ್ ಮಾಡೋದು ಇಂಡಿಯಾದಲ್ಲಿ ತುಂಬ ಈಸಿ. ನಮ್ಮ ಇಂಡಿಯಾದಲ್ಲಿ ನಾವು ಅದು ಎಷ್ಟೇ ಎಜುಕೇಟ್ ಆಗಿರ್ಬೋದು, ಎಷ್ಟೇ ನಮಗೆ ತಿಳುವಳಿಕೆ ಇರ್ಬೋದು, ಏನೇ ಇರ್ಬೋದು, ಈ ಕಮ್ಯುನಿಟಿ, ಕಾಸ್ಟ್, ಲ್ಯಾಂಗ್ವೇಜ್, ರಿಲಿಜನ್ ಇದ್ರ ಜೊತೆ ನಾವು ಯಾವ ರೀತಿ ಇಮೋಷನ್ ಅಟ್ಯಾಚ್ ಮಾಡ್ಕೊಂಡ್ಬಿಟ್ಟಿದ್ವಿ ಅಂತ ಹೇಳಿದ್ರೆ, ಯಾವೊಂದು ಬೇಕಾದ್ರೂ ನಮ್ಮನ್ನು ಬಕರ ಮಾಡಿಬಿಟ್ಟು ನಮ್ಮನ್ನು ಯೂಸ್ ಮಾಡ್ಕೊಂಬಿಟ್ಟು ಅವರು ಪೊಲಿಟಿಕಲ್ ಮತ್ತು ಸೋಷಿಯಲ್ ಗೇನ್ಸ್ಗೆ ಯೂಸ್ ಮಾಡ್ಕೊಬೋದು. ಅವರು ಒಂದ್ಸತಿ ಟ್ರಿಗರ್ ಆದಮೇಲೆ ಅವರು ನೆಕ್ಸ್ಟ್ ಟೈಮ್ ಪಾಕಿಸ್ತಾನ ವಿನ್ ಆದರೆ ಅವರೇನೋ ಪಟಾಕಿ ಹೊಡಿತಾರೆ, ಅವ್ರು ಇನ್ನೊಂದೇನೋ ಮಾಡ್ತಾರೆ, ಪಾಕಿಸ್ತಾನ ಮೇಲೆ ಪ್ರೀತಿ ಅಂತಾನ ಇಲ್ಲ. 90% ಜನ ಫ್ರೀಯಾಗಿ ನಿಮ್ಗೇನಾದರೂ ವೀಸಾ ಕೊಟ್ಟು ಸಿಟಿಸನ್ಶಿಪ್ ಕೊಟ್ಟು ಹೋಗಿ ಪಾಕಿಸ್ತಾನಕ್ಕೆ ಹೋಗು ಫ್ರೀ ಇರುವಂಥದ್ದು ಹೋಗಲ್ಲ. ಯಾಕಂದರೆ ಇಂಡಿಯಾ ಇಸ್ ಎ ಬೆಟರ್ ಪ್ಲೇಸ್. ಇಲ್ಲೇ ಜನ ಆರಾಮಾಗಿರ್ಬೋದು, ಏನೋ ಒಂದು ಎಕ್ಸೆಪ್ಷನಲ್ ಸಿಚುವೇಷನಲ್ಲಿ ಮೂವ್ ಆಗಬಾರ್ದು ಹೊರತು ಪಾಕಿಸ್ತಾನದವರೇ ಇಲ್ಲಿ ಬರೋದಕ್ಕೆ ಇಷ್ಟಪಡ್ತಾರೆ ಹೊರತು ಇಲ್ಲಿ ಅವರು ಪಾಕಿಸ್ತಾನಕ್ಕೆ ಹೋಗಿರೋದಕ್ಕೆ ಇಷ್ಟಪಡಲ್ಲ. ಆದರೆ ಈ ಒಂದು ಟಿಫ್ ಕ್ರಿಯೇಟ್ ಆಗುತ್ತಲ್ಲ, ಅವ್ರು ನಮ್ಗೆ ಗುರ್ಸಿದ್ದಾರೆ ನಾವು ಅವ್ರು ಗುರ್ಸ್ಬೇಕು ಅನ್ನೋದು, ಇಮೋಷನ್ ಇಲ್ಲದೇ ಇದ್ರೂ ಕೂಡ ಉರ್ಸೋದಕ್ಕೆ ಆ ಕೆಲಸ ಮಾಡ್ತಾರೆ. ಅದಕ್ಕೆ ನಿಮಗೆ ಈ ಮಿಡಲ್ ಕ್ಲಾಸ್ ಅವರು ಅಥವಾ ಅಪ್ಪ ಮಿಡಲ್ ಕ್ಲಾಸ್ ಅವರು ಅಥವಾ ರಿಚ್ ಜನ ಈ ರೀತಿ ಹುಚ್ಚಾಟ ಮಾಡ್ತಾ ಇರೋದು ನಿಮಗೆ ಕಾಣಿಸಲ್ಲ. ವಿಕ್ಟಿಮ್ ಆಗೋರು ಯಾರು, ಈ ರೀತಿ ಕೆಲಸ ಮಾಡೋರು ಯಾರು, ಯಾವುದೋ ಒಂದು ಸ್ಲಮ್ಮಲ್ಲಿ ಫ್ಯಾಮಿಲಿ ಯಾವುದೋ ಒಂದು 16, 17, 18, 19 ವಯಸ್ಸಿನ ಹುಡುಗರು, ಹೆಚ್ಚು ಕಡಿಮೆ. ಇಂಡಿಯಾ ಪಾಕಿಸ್ತಾನ ವೈರತ್ವ ಇನ್ನೂ ಇದೆ, ಇಂಡಿಯಾ ಪಾಕಿಸ್ತಾನ ಮಧ್ಯೆ ಪ್ರಾಬ್ಲಮ್ಸ್ ಆಗ್ತಾನೆ ಇರುತ್ತೆ. ಈ ಪಾಕಿಸ್ತಾನ ಮತ್ತು ಚೈನಾ ಅನ್ನೋದು ಈ ಹೆಸರು ಕೇಳಿದ ಕೂಡಲೇ ನಮಗೆ ತುಂಬ ಪಾಸಿಟಿವ್ ಫೀಲಿಂಗ್ ಬರಲ್ಲ, ಯಾಕಂದರೆ ಈ ಎರಡು ಕಂಟ್ರಿಯಿಂದ ತುಂಬ ಪ್ರಾಬ್ಲಮ್ಸ್ ನಾವು ನೋಡ್ಕೊತ ಬಂದಿದ್ದೀವಿ. ಪಾಕಿಸ್ತಾನ ಒಂದು ಮುಸ್ಲಿಂ ಕಂಟ್ರಿ, ಮುಸ್ಲಿಮರದು ಆಬ್ವಿಯಸ್ಲಿ ಅದೇ ರಿಲಿಜನ್, ಈ ಎರಡು ಐಡೆಂಟಿಟಿ ಸೇರಿಸೋದು ತುಂಬ ಈಸಿ ಆಗುತ್ತೆ, ಜಾಸ್ತಿ ಕನ್ವಿನ್ಸ್ ಮಾಡಬೇಕಾಗಿಲ್ಲ. ಅದು ಈ ಥರ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡಿ ಟ್ರಿಗರ್ ಮಾಡಿ ಯಾರಾದರೂ ಬಾಯಲ್ಲಿ ತರಿಸ್ಬಿಟ್ರೆ, ಯಾವನಾದರೂ ಅಪ್ಪಿತಪ್ಪಿ ಪಾಕಿಸ್ತಾನದಿಂದ ಬಾದ್ ಅಂತ ಹೇಳಿಬಿಟ್ರೆ, ನೋಡಿದ್ರ ಈ ಎಂಟೈರ್ ಮುಸ್ಲಿಂ ಕಮ್ಯುನಿಟಿ ಪಾಕಿಸ್ತಾನ ಸಪೋರ್ಟ್ ಮಾಡುತ್ತೆ ಅಂತ ಒಂದು ಇಮೇಜ್ ಕ್ರಿಯೇಟ್ ಮಾಡ್ತಾರೆ. ಇವತ್ತಿನವರೆಗೆ ನಾವು ಹಿಂದೂಗಳಾದವರು ಮತ್ತು ಮುಸ್ಲಿಮ್ಸು ಇವು ಎರಡನ್ನ ಸೇರ್ಕೊಂಬಿಟ್ಟು ಒಂದು ಎರಡು ಫ್ಯಾಮಿಲಿ ಬಂದು ಆರಾಮಾಗಿ ಕೂತ್ಕೊಂಡು ಮಾತಾಡುವಂಥ ಸಿಚುವೇಷನೇ ಇಲ್ಲ, ಒಂದು ಬ್ಯಾರಿಯರ್ ಕ್ರಿಯೇಟ್ ಮಾಡಿದ್ದಾರೆ. ಇದು ಯಾರು ಕ್ರಿಯೇಟ್ ಮಾಡಿದ್ದಾರೆ, ಇದು ಯಾಕೆ ಕ್ರಿಯೇಟ್ ಮಾಡಿದ್ದಾರೆ, ಇದರಿಂದ ಅವ್ರಿಗೆ ಏನು ಯೂಸ್? ನನ್ನ ಎಲ್ಲ ವೀಡಿಯೋಸ್ ನೋಡಿದ್ರೆ ಇದು ಯಾರು ಮಾಡಿರ್ತಾರೆ, ಯಾಕೆ ಮಾಡಿರ್ತಾರೆ ಅಂತ ನಿಮಗೆ ಸುಮಾರು ಅಂದಾಜು ಬರುತ್ತೆ. ಅದು ನಾನು ಎಕ್ಸ್ಪ್ಲಿಸಿಟ್ಟಾಗಿ ಪದೇ ಪದೇ ಹೇಳೋದಕ್ಕೆ ಹೋಗಲ್ಲ. ಯಾವುದೋ ಒಂದು ದೇಶದಲ್ಲಿ ನಾವು ಹುಟ್ಟಿದ್ರೆ ನಮ್ದು ಯಾವುದೇ ಧರ್ಮ ಆಗಿರ್ಬೋದು, ಯಾವುದೇ ಜಾತಿ ಆಗಿರ್ಬೋದು, ಏನೇ ಆಗಿರ್ಬೋದು, ಆ ದೇಶದ ಜೊತೆ ಬೈ ಡಿಫಾಲ್ಟ್ ನಮ್ದೊಂದು ಅಸೋಸಿಯೇಷನ್ ಆಗಿಬಿಡುತ್ತೆ. ಈ ದೇಶ ಉದ್ಧಾರ ಆಗಬೇಕು ಅನ್ನೋ ಒಂದು ಫೀಲಿಂಗ್ ನಮಗೆ ಬರುತ್ತೆ. ಯಾವುದೇ ದೇಶದಲ್ಲಿ ಇರ್ಬೋದು ನಾವು, ಓ ಇವನು ಮೋಸ್ಟ್ಲಿ ಈ ಪೊಲಿಟಿಕಲ್ ಪಾರ್ಟಿಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ, ಇವನು ಮೋಸ್ಟ್ಲಿ ಇವನ ಐಡಿಯಾಲಜಿ ಈ ಥರ ಇದೆ ಅಂತ ಇಷ್ಟೊಂದು ಸತಿ ನಾನು ತಿಳ್ಕೊಂಡಿದ್ದೀನಿ. ಆದರೆ ಒಂದ್ಸತಿ ಪರ್ಸ್ನಲಿ ಮಾತಾಡಿದ್ಮೇಲೆ ಒಬ್ಬ ಮನುಷ್ಯನ ಅವನ ಒಂದು ಐಡಿಯಾಲಜಿನೇ ಬೇರೆ, ಅವನು ಆ ಪಾರ್ಟಿಗೆ ಸಪೋರ್ಟೇ ಮಾಡ್ತಾ ಇಲ್ಲ, ಈ ಥರ ಎಲ್ಲ ಹೊಸ ವಿಚಾರ ಒಬ್ಬನ ಬಗ್ಗೆ ನಮಗೆ ತಿಳಿದು ಬರುತ್ತೆ. ಸ್ವಲ್ಪ ಯೋಚನೆ ಮಾಡಿ ನಮ್ಮ ಸ್ಟೇಟ್ಮೆಂಟ್ಸನ್ನು ನಾವು ಹೇಳಬೇಕು. ಯಾಕಂತ ಹೇಳಿದ್ರೆ ಇಲ್ಲಿವರೆಗೆ ನಡೆದೇ ಇರುವಂಥ ಸಿಚುವೇಶನ್ನ ನಾವು ಹೊಸದಾಗಿ ಟ್ರಿಗರ್ ಮಾಡಬಾರ್ದು. ಇದು ನನಗೆ ಅನಿಸಿರೋದು, ನಿಮಗೂ ಎಕ್ಸಾಕ್ಟ್ಲಿ ಈ ಥರ ಅನಿಸ್ಬೇಕಂತ ಇಲ್ಲ. ಎಷ್ಟೊಂದು ಸರಿ ನಮ್ಮ ಫ್ರೆಂಡ್ಸ್ ಜೊತೆ ಮಾತಾಡುವಾಗ ಮೋಸ್ಟ್ ಆಫ್ ದ ಟೈಮ್ಸ್ ನಾವು ಈ ಸ್ಟೀರಿಯೋಟೈಪ್ ಮಾಡೋ ಏನೋ ಒಂದು ಅಸಂಪ್ಷನ್ ಮಾಡೋ ತಪ್ಪು ತಿಳ್ಕೊಂಡಿರ್ತೀವಿ. ಬಾರ್ಡ್ರಲ್ಲಿ ಆಗ್ತಾ ಇರೋದು, ಕಾಶ್ಮೀರಲ್ಲಿ ಆಗ್ತಾ ಇರೋದ್ರಲ್ಲಿ ಎಕ್ಸೆಪ್ಷನಲ್ ಕೇಸಸ್, ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಜನರಲಿ ನಮ್ಮ ಅಕ್ಕಪಕ್ಕ ಯಾವ ರೀತಿ ಜನ ಇರ್ತಾರೆ ಅದ್ರ ಬಗ್ಗೆ ನಾನು ಇವತ್ತು ನಿಮ್ಮ ಹತ್ರ ಮಾತಾಡಿರೋದು. ನಿಮಗೆ ಇದ್ರ ಬಗ್ಗೆ ಏನು ಅನಿಸುತ್ತೆ ದಯವಿಟ್ಟು ನಿಮ್ಮ ಕಾಮೆಂಟ್ ಸೆಕ್ಷನ್ಲ್ಲಿ ನನಗೆ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ವಿಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ಅದನ್ನು ಲೈಕ್ ಮಾಡಿ. ಥ್ಯಾಂಕ್ಸ್ ಅಗೇನ್, ಟೇಕ್ ಕೇರ್.